ಫಲಿತಾಂಶದ ಕಡೆಗೆ ಗಮನ ಹರಿಸ್ಬಿಡೋಣ. ಸಿಕ್ಕಾಪಟ್ಟೆ ಕರೆಗಳು ಎಂದಿನಂತೆ ಆಸ್ ಯೂಶುವಲ್ ಬಂದಿದ್ದಾವೆ. ಲೆಟ್ಸ್ ಗೋ ಟು ದಿ ರಿಸಲ್ಟ್ಸ್ ನೌ ಡೈರೆಕ್ಟ್ಲಿ. 10,293 ಟೋಟಲ್ ಕಾಲ್ಸ್ ನಮಗೆ ಬಂದಿರೋದು ಕೊರಟಗೆರೆಯಿಂದ. ಪುರುಷರು 9,483 ಜನ ವೋಟ್ ಹಾಕಿದರೆ ಹೆಣ್ಮಕ್ಕಳು 810 ಜನ ವೋಟ್ ಹಾಕಿದ್ದಾರೆ. ಬೇರೆ ಬೇರೆ ಪಕ್ಷಗಳ ಪರವಾಗಿ 82 ಮತಗಳು ಬಂದಿದ್ದಾವೆ. ಬಿಜೆಪಿ ಪರ 2,925 2,925 ಮತಗಳು ದಾಖಲಾಗಿದ್ದಾವೆ. ಅದರಲ್ಲಿ ಪುರುಷರು 2,099 ಜನ, 226 ಹೆಣ್ಮಕ್ಕಳು ವೋಟ್ ಹಾಕಿದ್ದಾರೆ ಬಿಜೆಪಿಯ ಪರವಾಗಿ. ಜೆಡಿಎಸ್ ಪರ 3,475 ಮತಗಳು ದಾಖಲಾಗಿದ್ದಾವೆ. ಇಂಟ್ರೆಸ್ಟಿಂಗ್, 3,226 ಪುರುಷರು ಮತ್ತು 249 ಮಹಿಳಾ ಮತದಾರರು ಜೆಡಿಎಸ್ಗೆ ವೋಟ್ ಹಾಕಿದ್ದಾರೆ. ಕಾಂಗ್ರೆಸ್ ಪರ 3,811 ಮತಗಳು ದಾಖಲಾಗಿದ್ದಾವೆ ಇನ್ ಟೋಟಲ್. ಅದರಲ್ಲಿ ಪುರುಷರು 3,480 ಮತ್ತು ಮಹಿಳಾ ಮತದಾರರು 331 ಜನ ವೋಟ್ ಹಾಕಿದ್ದಾರೆ. ಇಟ್ಸ್ ಎ ನೆಕ್ ಟು ನೆಕ್ ಫೈಟ್ ಬಿಟ್ವೀನ್ ಕಾಂಗ್ರೆಸ್ ಅಂಡ್ ಜೆಡಿಎಸ್. ಭಾರತೀಯ ಜನತಾ ಪಕ್ಷದ ಪರ 28% ಮತಗಳ ಚಲಾವಣೆ. ಹಾಗಂದ ಮಾತ್ರಕ್ಕೆ ಬಿಜೆಪಿಯನ್ನು ಕಡೆಗಣಿಸುವ ಹಾಗಿಲ್ಲ. ಕಾಂಗ್ರೆಸ್ ಪಕ್ಷದ ಪರ 37% ಮತವನ್ನು ಮತದಾರ ಪ್ರಭುಗಳು ಹಾಕಿದ್ದಾರೆ. ಜಾತ್ಯತೀತ ಜನತಾದಳದ ಪರ 34% ಸ್ಟ್ರೈಕ್ ರೇಟ್. ಈಸ್ ಇಟ್ ಎ ಟ್ರಯಾಂಗ್ಯುಲರ್ ಫೈಟ್? ಇಟ್ ಲುಕ್ಸ್ ಲೈಕ್ ದಟ್. ಇತರೆ ಅಭ್ಯರ್ಥಿಗಳ ಪರ 1% ಮತಗಳು. ಆದರೆ ಯಾರಿಗೆ ಎಡ್ಜ್ ಜಾಸ್ತಿ ಇದೆ? ಕಾಂಗ್ರೆಸ್ ಒಂದು ಸ್ವಲ್ಪ ಎಡ್ಜ್ ಪಡೆದುಕೊಂಡಿದೆ. 336 ಮತಗಳ ಅಂತರದಿಂದ ಮುನ್ನಡೆಯನ್ನು ಕಾಯ್ದುಕೊಳ್ಳುವ ಮೂಲಕ. ಹಾಗಾದರೆ ಕೊರಟಗೆರೆ ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಕಾಂಗ್ರೆಸ್ಗೆ ಅಲ್ಪ ಮುನ್ನಡೆ ಬಂದಿದೆ. ಇದು ಫಲಿತಾಂಶ. ಡಾಕ್ಟರ್ ಜಿ ಪರಮೇಶ್ವರ್ ಅವರ ಪರ ಕೊರಟಗೆರೆ ಮತದಾರರು ಒಲವು ತೋರಿಸಿದ್ದಾರೆ. ತುಸು ಎಚ್ಚರ ತಪ್ಪಿದ್ರೆ ಪರಮೇಶ್ವರಿಗೆ ಜೆಡಿಎಸ್ ಶಾಕ್ ಕೊಡಬಹುದು. ಇದನ್ನೇ ನಾನು ಹೇಳಿದ್ದು, ಫೋಟೋ ಫಿನಿಶ್ ಆಗ್ಬೋದು ಅಂತ. ಮಾಜಿ ಡಿಸಿಎಂಗೆ ಮತ್ತೊಮ್ಮೆ ಪ್ರಬಲ ಪೈಪೋಟಿಯನ್ನು ಜೆಡಿಎಸ್ ಕೊಟ್ಟಿದೆ. ಜೆಡಿಎಸ್ ಚೆನ್ನಾಗಿದೆ. 2013 ಪರಮೇಶ್ವರ್ ಅವರನ್ನ ಸುಧಾಕರ್ ಲಾಲ್ ಸೋಲ್ಸಿದ್ರು. ಸುಧಾಕರ್ ಲಾಲ್ ಕಮಾಲ್ ಮಾಡ್ತಾರ ಸಾರ್, ಮಾಡಬಹುದು, ಯಾರು ಗೊತ್ತು. ಕೊರಟಗೆರೆ ಚುನಾವಣಾ ಪೂರ್ವ ಸಮೀಕ್ಷೆ ಫಲಿತಾಂಶ ನಿಮ್ಮ ಮುಂದೆ. ನಾವು ಪವರ್ ಟಿ ವಿಯಲ್ಲಿ ಈಗ ಇಡ್ತಾ ಇದ್ದೀವಿ ಜಿದ್ದಾಜಿದ್ದಿನ ಫೈಟು. ಜೆಡಿಎಸ್ ವಿರುದ್ಧ ಕಾಂಗ್ರೆಸ್ಗೆ ಅಲ್ಪ ಮಟ್ಟದ ಮುನ್ನಡೆ ವಿತ್ 336 ವೋಟ್. ಕಾಂಗ್ರೆಸ್ಸಿಂದ ಡಾಕ್ಟರ್ ಜಿ ಪರಮೇಶ್ವರ್, ಜೆಡಿಎಸ್ಸಿಂದ ಸುಧಾಕರ್ ಲಾಲ್, ಬಿಜೆಪಿಗೆ ಟಿಕೆಟ್ಗಾಗಿ ಡಾಕ್ಟರ್ ಲಕ್ಷ್ಮೀಕಾಂತ್ ಮುನಿಯಪ್ಪ, ಇವರೆಲ್ಲ ಪೈಪೋಟಿಯನ್ನು ನಡೆಸ್ತಾ ಇದ್ದಾರೆ. ಬಿಜೆಪಿ ಪರ ದಾಖಲಾದ ಮತಗಳಲ್ಲಿ ಡಾಕ್ಟರ್ ಲಕ್ಷ್ಮೀಕಾಂತ್ ಅವರಿಗೆ ನಮ್ಮ ಮತ ಅಂತ ಸುಮಾರು ಜನ ಫೋನ್ ಮಾಡಿದರು. ಸಾರ್ ಕೋವಿಡ್ ಟೈಮ್ನಲ್ಲಿ ಚೆನ್ನಾಗಿ ನಮ್ಮ ಜೊತೆ ಇದ್ದರು ಸಾರ್, ನಿರಂತರ ಸೇವೆ ಮಾಡಿದ್ರು ಸಾರ್, ಭಾಳ ಒಳ್ಳೆ ಮನುಷ್ಯ ಸರ್ ಅವರು ಅಂತ ಡಾಕ್ಟರ್ ಲಕ್ಷ್ಮೀಕಾಂತ್ ಅವರ ಬಗ್ಗೆ ಮಾತನಾಡಿದರು. ಇದು ನಮ್ಮ ರಿಪೋರ್ಟ್ ಹೇಳ್ತಾ ಇದೆ. ಇವಾಗ ಲೆಟ್ಸ್ ಗೋ ಟು ದಿ ಗ್ರಾಫಿಕ್ಸ್. 28-37-34-1 ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಅದರ್ಸ್ ಪರ್ಸೆಂಟೇಜ್ಗಳು.